ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ರಾಜ್ಯವನ್ನ ಸಾಕಷ್ಟು ರಾಜಮನೆತನಗಳು ಆಳಿ ಹೋಗಿವೆ. ಅಲ್ಲದೆ ಹಿಂದಿನ ಕಾಲದಲ್ಲಿ ರಾಜರುಗಳು ಯುದ್ಧವನ್ನ ಗೆದ್ದು ಸಾಮ್ರಾಜ್ಯ ವಿಸ್ತರಣೆ ಮಾಡೋದ್ರ ಜೊತೆಗೆ ಜನರಿಗೆ ಬದುಕಲು ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡೋಕೆ ಶ್ರಮಿಸುತ್ತಿದ್ರು. ರಾಜರ ಆಳ್ವಿಕೆಯ ಕಾಲದಲ್ಲಿ ಯಾವ ರಾಜ್ಯ ಹೆಚ್ಚು ಸಮೃದ್ಧವಾಗಿದೆ ಅಂತ ತಿಳಿಯೋದಕ್ಕೆ, ಅಂದು ಯಾವ ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಕೆರೆಕಟ್ಟೆಗಳು ಇವೆಯೋ ಆ ರಾಜ್ಯ ಸಮೃದ್ಧಿಯಿಂದ ಕೂಡಿದೆ ಅಂತಲೇ ತೀರ್ಮಾನಿಸಲಾಗ್ತಿತ್ತು. ಅದರಲ್ಲೂ ಈ ಕೆರೆಯಂತೂ ಸುರಪುರ ಸಂಸ್ಥಾನದ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಿದೆ. ಅಷ್ಟಕ್ಕೂ ಆ ಕೆರೆ ಯಾವುದು, ಅಲ್ಲಿನ ವಿಶೇಷತೆಗಳೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಪಡ್ಕೊಂಡ್ ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿರುವ ಬೃಹತ್ ಕೆರೆಗಳ ಪೈಕಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲ್ಲೂಕಿನಲ್ಲಿರುವ ಬೋನಾಳ ಕೆರೆ ಕೂಡ ಒಂದಾಗಿದ್ದು, ಈ ಕೆರೆಯು ದಕ್ಷಿಣ ಭಾರತದಲ್ಲಿರುವ ಅತೀ ದೊಡ್ಡ ಸಿಹಿ ನೀರಿನ ಕೆರೆ ಎಂಬ ಹೆಗ್ಗಳಿಕೆಯನ್ನ ಕೂಡ ಪಡ್ಕೊಂಡಿದೆ. ಇಷ್ಟು ಬೃಹದಾಕಾರವಾದ ಕೆರೆಯನ್ನ ಸುಮಾರು 17ನೇ ಶತಮಾನದಲ್ಲಿ ಸುರಪುರವನ್ನ ಆಳ್ತಿದ್ದ ಪಾಮಾನಾಯಕರು ಜನ ಹಾಗೂ ಜಾನುವಾರುಗಳಿಗೆ ನೀರನ್ನೊದಗಿಸೋ ದೃಷ್ಟಿಯಿಂದ ತಾವೇ ಮುಂದೆ ನಿಂತು ಈ ಕೆರೆಯನ್ನ ನಿರ್ಮಿಸಿದರೆಂದು ಹೇಳಲಾಗುತ್ತೆ. ಈ ಕೆರೆಯ ಬಗ್ಗೆ ಬ್ರಿಟಿಷ್ ಅಧಿಕಾರಿಯಾದ ಫಿಡಿಪ್ ಬೆಡೋಸ್ ಟೇಲರ್ ತಮ್ಮ ಕೃತಿಯೊಂದರಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ. ಸುಮಾರು 700 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿರುವ ಈ ಕೆರೆಯು 15 ಅಡಿ ಆಳವಿರಬಹುದೆಂದು ಅಂದಾಜಿಸಲಾಗಿದೆ. ಮುಂದೆ ಈ ಕೆರೆಯನ್ನ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿ ಮತ್ತಷ್ಟು ಅಭಿವೃದ್ಧಿಗೊಳಿಸಲಾಯಿತೆಂದು ಇತಿಹಾಸಕಾರರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಇಂದು ಈ ಕೆರೆಯು ಪಕ್ಷಿಧಾಮವಾಗಿಯೂ ರೂಪುಗೊಂಡಿದ್ದು ಕೆರೆಯ ಸುತ್ತಲೂ ಉದ್ಯಾನವನವನ್ನ ಕೂಡ ನಿರ್ಮಿಸಲಾಗಿದೆ. ಇನ್ನು ಚಳಿಗಾಲದ ಸಮಯದಲ್ಲಂತೂ ಈ ಕೆರೆಯಲ್ಲಿ ನೋಡಿದ್ರೂ ಪಕ್ಷಿಗಳ ದಂಡೆ ನಮಗೆ ಕಾಣಲು ಸಿಗುತ್ತೆ. ಆಸ್ಟ್ರೇಲಿಯಾ, ಮಲೇಷ್ಯಾ, ಅರ್ಜೆಂಟೀನಾ, ನೈಜೀರಿಯಾ, ಶ್ರೀಲಂಕಾ ಸೇರಿದಂತೆ ಹಲವಾರು ದೇಶದ ಪಕ್ಷಿಗಳು ಇಲ್ಲಿಗೆ ವಲಸೆ ಬಂದು ಸಂತಾನಾಭಿವೃದ್ಧಿಯಲ್ಲಿ ತೊಡಗಿ ತಮ್ಮ ಸಮಯವನ್ನ ಕಳೆಯುತ್ತವೆ. ಸುಮಾರು 10,000ಕ್ಕೂ ಹೆಚ್ಚು ಪಕ್ಷಿಗಳಿಗೆ ಈ ಕೆರೆಯು ಆಶ್ರಯ ತಾಣವಾಗಿದ್ದು, ಈ ಕೆರೆಯಲ್ಲಿ ರಾಜಹಂಸ, ರೆಡ್ ಪೀಕಾಕ್, ಬ್ಲ್ಯಾಕ್ ಹೆಡೆಡ್ ಐಬಿಸ್, ಇಂಡಿಯನ್ ಶಾರ್ಕ್ ಸೇರಿದಂತೆ ವೈವಿಧ್ಯಮಯ ಪಕ್ಷಿಗಳು ನಮಗೆ ಕಾಣಲು ಸಿಗುತ್ತವೆ. ಬಹುಶಃ ಈ ಕೆರೆಯನ್ನ ನಿರ್ಮಿಸದೇ ಹೋಗಿದ್ದಿದ್ರೆ ಈ ಭಾಗದಲ್ಲಿ ಇಷ್ಟು ಚಂದದ ಪರಿಸರ ನಿರ್ಮಾಣವಾಗ್ತಿರ್ಲಿಲ್ಲ ಎಂದೇ ಹೇಳಬಹುದು. ಇಂದು ಈ ಕೆರೆಯು ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿದೆ. ಆದ್ರೆ ಈ ಕೆರೆಯನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಿದ್ರೆ ಮತ್ತಷ್ಟು ಪಕ್ಷಿಗಳು ಕೂಡ ಇಲ್ಲಿಗೆ ವಲಸೆ ಬರೋ ಹಾಗೆ ಆಗುತ್ತೆ. ಬೃಹದಾಕಾರವಾಗಿರುವ ಈ ಕೆರೆಯು ಸುರಪುರ ತಾಲ್ಲೂಕಿನ ಪ್ರಮುಖ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ಈ ಸುಂದರವಾದ ಕೆರೆಯು ಯಾದಗಿರಿಯಿಂದ 64.7 ಕಿಲೋಮೀಟರ್, ಸುರಪುರದಿಂದ 13.1 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದ್ರೆ ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಬನ್ನಿ. ಸ್ನೇಹಿತರೆ, ದಯವಿಟ್ಟು ನೀವು ಯಾವುದೇ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ರೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಕಸದ ಬುಟ್ಟಿಯಲ್ಲಿಯೇ ಹಾಕಿ ಬನ್ನಿ. ಒಂದ್ ವೇಳೆ ಅಲ್ಲಿ ಕಸದ ಬುಟ್ಟಿ ಇಲ್ಲ ಎಂದಾದ್ರೆ ಆ ಪ್ಲಾಸ್ಟಿಕ್ ಕಸವನ್ನ ನಿಮ್ಮ ಬಳಿಯೇ ಇಟ್ಕೊಂಡು ಬಂದು ಮುಂದೆ ಎಲ್ಲಿ ಕಸದ ಬುಟ್ಟಿ ಕಾಣಿಸುತ್ತದೆಯೋ ಅಲ್ಲಿಯೇ ಹಾಕಿ. ಯಾಕಂದ್ರೆ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.